ಮೆಂಬರ್ ಆಗಿದ್ದಾರೆ ಶ್ರೀನಿವಾಸ್ ಕಲ್ಯಾಣ ಅವು ಇವು ಮಾಡ್ಕೊಂಡು ದೇವರು ದಿಂಡ್ರು ಅಂತ ಹೋಯ್ತಾವ್ರೆ, ಅವ್ರನ್ನ ರೌಡಿ ಸಾಮ್ರಾಜ್ಯ ಕಟ್ಟವ್ರೆ ಅಂತ ಹೇಳ್ತೀರಿ ನೀವು? ಸರ್, ಈಗ ನಾವು ಇದನ್ನ ನಾನು ಹೇಳ್ತಲ್ಲ ಸರ್, ಇಡೀ ಜನ ಯಲಹಂಕ ಜನ ಹೇಳ್ತಾ ಇದ್ದಾರೆ ಅವ್ರು ಯಾವ ರೀತಿ ನಡ್ಕೊಂತಾರಂತ ಹೇಳ್ಬಿಟ್ಟು. ಸರ್, ಈಗ ಈಗ ಜನ ಅವ್ರು ಸರಿ ಇಲ್ಲ ಅಂದಿರ, ಅವ್ರನ್ನ ಯಾಕೆ 3 ಸಲ ಗೆಲ್ಸಿದ್ರು ಸರ್? ಈ ಸಲ ತೋರಿಸ್ತಾರಲ್ಲ, ಈ ಸಲ ಗೆದ್ಮೇಲೆ ನೀವು ನೋಡಿ. ಇನ್ನೊಂದು ಹೇಳ್ತೀನಿ, ಅಪಾರ್ಟ್ಮೆಂಟ್ಗಳಲ್ಲಿ ಅವರು ವೋಟ್ ಮಾಡಿ, ನಾನು ಆಲ್ರೆಡಿ ಇವ್ರಿಗೆ ಲೆಟರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನರ್ಗೆ. ಓಕೆ, ನಾನು ಅಪಾರ್ಟ್ಮೆಂಟಲ್ಲಿ ಇರೋರ್ಗೆ ಹೇಳ್ತಾ ಇದ್ದೀನಿ, ಈ ಕಳ್ಳು ಓಟು ಯಾರ್ಯಾರು ಮಾಡ್ತಾರೆ, ಒಂದು 25,000-30,000 ಕಳ್ಳು ಓಟ್ ಮಾಡಿಸಿದ್ದಾರೆ. 100% ಮಾಡಿಸಿದ್ದಾರೆ. ಅದೆಲ್ಲ ನನಗೆ ಈಗ, ನಾನು ಇನ್ನ ಬಂದು 15-20 ದಿವಸ ಆಗಿದೆ, ಈಗೆಲ್ಲ ನನ್ಗೆ ಗೊತ್ತಾಗಿದೆ. ಅದನ್ನ ನಾನು ಏನೇನ್ ಮಾಡಬೇಕು ಮಾಡ್ತಾ ಇದ್ದೀನಿ. ಅದನ್ನ ಸಿಗಾಕೊಂಡ್ರೆ ಅವ್ರಿಗೆ ಯಾರು ವೋಟರ್ಸ್ ಬರ್ತಾರೋ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಯಾರು ಕಳ್ಳೋಟ ಹಾಕಿ ನೀವು ಕಳ್ಳೋಟ ಹಾಕಕ್ ಬರ್ತಿರೋ ಅವ್ರನ್ನ ದಯವಿಟ್ಟು ಹೇಳ್ತೀನಿ, ನೀವು ಯಾವ್ದೇ ಕಾರಣಕ್ಕೂ ಬರಬಾರ್ದು ಅಂತ ನಿಮ್ಮ ಮುಖಾಂತರ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಒಂದು ವಿಚಾರ, ಈಗ ನಾನು ಗ್ರೌಂಡ್ ಅಲ್ಲಿ ಕೂಡ ಮಾತಾಡೋದಕ್ಕೆ ಎಲ್ಲರೂ ಹೇಳ್ತಾರೆ, ಇಲ್ಲಪ್ಪ ವಿಶ್ವನಾಥ್ 3 ಬಾರಿ ಗೆದ್ದವ್ರೆ, ಒಂದಷ್ಟು ಕೆಲಸ ಮಾಡವ್ರೆ ಅಂತ ಹೇಳ್ತಾರೆ. ನೀವು ನೋಡ್ರಿ, ಏನು ಇಲ್ಲ, ಏನು ಮಾಡಿಲ್ವ ಅಂದ್ರೆ ಸರ್, ಒಂದು ಕೆಲಸ ಮಾಡಿ, ನೀವು ಬನ್ನಿ ನಮ್ಮ ಜೊತೆ ಸರ್ವೆ ಮಾಡೋಣ. ಸಿಟಿಯಲ್ಲಿ, ಸಿಟಿಯಿಂದ ಯಲಹಂಕ ಸಿಟಿಯಿಂದ ಸಿಗ್ನಾಯಕ್ನಳ್ಳಿ, ಓಕೆ, ಇವ್ರ ಮನೆಯವರೆಗೂ ಒಂದು ರೋಡ್ ಮಾಡೋರು. ಅರ್ಥ ಆಯ್ತಾ ಸರ್? ಚೆನ್ನಾಗೈತಲ್ಲ ಅದು ರೋಡ್. ಅದು ಚೆನ್ನಾಗಿದೆ, ಅದು ಏನಿದ್ರು ಜೋಬ್ಗೇನು ಬರೋ ಅಂತ ಕೆಲಸ ಮಾಡಿದ್ದಾರೆ. ಓಕೆ, ಅದು ಮಾಡಿರೋದು ಕಾರ್ಪೇಟರ್ಗಳು. ಓಕೆ, ಅದು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರ್ಬೋದು. ಹೌದು ಹೌದು. ಓಕೆ, ಕಾರ್ಪೇಟರ್ಗಳು ಮಾಡಿದ್ದಾರೆ. ಇನ್ನು ಯಲಹಂಕದಲ್ಲಿ ಸ್ಯಾಟಲೈಟ್ ಟೌನ್ ಯಾರು ಸರ್ ಮಾಡಿದ್ದು? ದೇವೇಗೌಡರು, ರಾಮಕೃಷ್ಣ ಹೆಗಡೆ ಇದ್ದಾಗ ಮಾಡಿರೋದು. ಆಮೇಲೆ ಏನು ಈಗ ಪಾರ್ಕ್ಗಳು ಅವು ಇವು ಅಂತಾರಲ್ಲ, ಎಲ್ಲ ಮಾಡಿರೋದು ದೇವೇಗೌಡರು, ರಾಮಕೃಷ್ಣ ಹೆಗಡೆ ಇದ್ದಾಗ ಮಾಡಿರೋದು. ಅದಕ್ಕೆ ಇವರು ಟಾರ್ ಹಾಕ್ಬಿಟ್ಟು, ಲೈಟ್ಸ್ ಹಾಕ್ಬಿಟ್ಟು, ಒಂದು ಸ್ವಲ್ಪ ಮಿಣ ಮಿಣ ಅಂತ ಹೇಳ್ಬಿಟ್ಟು ಸೀರಿಯಲ್ ಸೆಟ್ ಹಾಕ್ಬಿಟ್ಟಿದ್ದಾರೆ. ಅದು ಹಾಕ್ಬಿಟ್ರೆ ಅದು ಅಭಿವೃದ್ಧಿನಾ ಸರ್? ಅಭಿವೃದ್ಧಿ ಅಂದ್ರೆ ಏನಂಗಾರ ನಿಮ್ಮ ಪ್ರಕಾರ ಸರ್? ಅಭಿವೃದ್ಧಿ ಅಂದ್ರೆ ಜನಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡಬೇಕು. ನೀನು ಹಾಸ್ಪಿಟಲ್ ಮಾಡಿದೀರಾ? ಆಸ್ಪತ್ರೆ ಇಲ್ವಂಗಾರೆ ಎಲ್ಲಿದೆ? ಒಂದೇ ಒಂದು ಹಾಸ್ಪಿಟಲ್. ಯಾವ್ದೋ ಒಂದು ಹಾಸ್ಪಿಟಲ್ ಮಕ್ಕಳಿಗೆ ಬಂದಂಗ ಇನ್ನೇನು ಮಾಡಿಲ್ಲ ಅಲ್ಲೆಲ್ಲೋ ಸರ್? ಎಲ್ಲಿ ಮಾಡಿದ್ದಾರೆ? ಹೆಸರುಘಟ್ಟದಲ್ಲಿ ಎಲ್ಲೂ ಇಲ್ಲ ಸರ್. ಎಲ್ಲೂ ಇಲ್ಲ? ಎಲ್ಲೂ ಇಲ್ಲ. ನಿಜ? ಎಲ್ಲೂ ಇಲ್ಲ. ನಿಜ? ಹೌದು. ಸರ್ಕಾರಿ ದೊಡ್ಡ ಸರ್ಕಾರಿ ಹಾಸ್ಪಿಟಲ್ ಇದೆ. ಇವ್ರ ಹೈಟೆಕ್ ಹಾಸ್ಪಿಟಲ್ ಎಲ್ಲಿದೆ? ಇವ್ರು ಮಾಡಿರೋದೇನು ಮೊದ್ಲು ಮಾಡಿದಾರೆ ಬಿಡಿ, ಅವು ಇವ್ರು ಇವ್ರ ಕೊಡುಗೆ ಹೇಳ್ರಿ. ವಿಶ್ವನಾಥ್ ಅವ್ರ ಕಾಂಟ್ರಿಬ್ಯೂಷನ್. ಇವ್ರ ಕೊಡುಗೆ ಹೇಳಿ. ಇವ್ರ ಸರ್ಕಾರ, ಇವ್ರು 15 ವರ್ಷದಿಂದ ಇದಾರೆ. ಇವ್ರ ಸರ್ಕಾರ 2 ಬಾರಿ ಇವ್ರ ಸರ್ಕಾರ ಇತ್ತು. ಹೈಟೆಕ್ ಹಾಸ್ಪಿಟಲ್ ಮಾಡ್ಬೋದಿತ್ತು, ಹೈಟೆಕ್ ಸ್ಕೂಲ್ ಮಾಡ್ಬೋದಿತ್ತು. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ ಎಷ್ಟಿದೆ ಸರ್ ಯಲಹಂಕದಲ್ಲಿ?